ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಫಿಶ್ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆ ಪದಾರ್ಥಗಳನ್ನ ಬಳಸ್ಕೊಂಡು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ, ನಾನಿಲ್ಲಿ ಫಿಶ್ ಕಬಾಬ್ನ ಮಾಡಲಿಕ್ಕೆ ಅರ್ಧ ಕೆ ಜಿಯಷ್ಟು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿರ್ತಕ್ಕಂಥ ಫಿಶ್ನ ತೊಗೊಂಡಿದ್ದೀನಿ. ನೀವು ಕಬಾಬ್ಗೆ ಈ ಥರನೇ ಕಟ್ ಮಾಡ್ಕೋಬೇಕಾಗತ್ತೆ. ಫಿಶ್ ಕಬಾಬ್ನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಮೈದಾ ಹಿಟ್ಟು, ಹಾಗೆಯೇ 1 ಟೇಬಲ್ಸ್ಪೂನ್ ಅಚ್ಚಕಾರದ ಪುಡಿ ಮೆಣಸು ಪುಡಿನ ಹಾಕ್ಕೊಂಡಿದ್ದೀನಿ. 1 ಕಾಲ್ ಸ್ಪೂನಷ್ಟು ಗರಂ ಮಸಾಲ. ಫಿಶ್ ಕಬಾಬ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು 1/2 ಸ್ಪೂನ್ ಜೀರಿಗೆ ಪುಡಿ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆಯೇ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಸ್ಪೂನ್ ಉಪ್ಪು. ನಾನಿಲ್ಲಿ 1/2 ನಿಂಬೆಹಣ್ಣನ್ನು ತೊಗೊಂಡು ಆ 1/2ದಷ್ಟು ನಿಂಬೆಹಣ್ಣನ್ನು ಈ ರೀತಿ ಹಿಂಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಮೊಟ್ಟೆನ ನಾವು ಸೇರಿಸ್ಕೋಬೇಕಾಗತ್ತೆ. ಮೊಟ್ಟೆನ ಸೇರಿಸೋದ್ರಿಂದ ನಿಮಗೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಯಾವುದೇ ರೀತಿ ಕಲ್ಲರ್ನ ಇದಕ್ಕೆ ಬಳಸಿಲ್ಲ. ನಾವು ಮೆಣಸಿನ ಪುಡಿನೇ ಆ ಥರ ಕಲ್ಲರಾಗಿ ಮಾಡ್ಕೊಂಡಿರ್ತೀವಿ. ಈ ರೀತಿ ಮೆಣಸಿನ ಪುಡಿ ನೀವು ಮಾಡ್ಕೋಬೇಕು ಅಂದರೆ 1/2 ಕೆಜಿ ಗುಂಟೂರು ಮೆಣಸಿನ್ಕಾಯಿಗೆ 1/2 ಕೆಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು, ನಿಮಗೂ ಇದೇ ರೀತಿ ಮೆಣಸಿನ ಪುಡಿ ರೆಡಿ ಆಗುತ್ತೆ. ನನಗೆ ಇದಕ್ಕೆ ಫಿಶ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬೈಂಡಿಂಗ್ ಮಾಡ್ಕೋಬೇಕು. ಈ ರೀತಿ ಫಿಶ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾವು 1 ರಿಂದ 2 ಗಂಟೆ ನಿಮಗೆ ಸಮಯ ಇತ್ತು ಅಂದರೆ ಆದಷ್ಟು ಜಾಸ್ತಿ ನೀವು ಇದನ್ನು ಬೈಂಡಿಂಗ್ ಮಾಡಿ ಇಡಬೇಕಾಗತ್ತೆ. ಹಾಗೆ ಇನ್ನೂ ರುಚಿ ಜಾಸ್ತಿ ಬರುತ್ತೆ. ಈಗ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಇದನ್ನು 1 ಅವರ್ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ಇತ್ತು ಅಂತಂದರೆ 2 ಅವರ್ ಬೇಕಾದರೂ ಇಟ್ಕೋಬೋದು. ನನಗೆ 1 ಕಡಾಯಿನ ತೊಗೊಂಡು ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಗಾಣದ ಎಣ್ಣೆನ ಬಳಸ್ತಾ ಇದ್ದೀವಿ, ಹಾಗಾಗಿ ಈ ರೀತಿ ಕಲರ್ ಬರುತ್ತೆ. ನೀವು ಯಾವ ಎಣ್ಣೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಈಗ ನೋಡಿ, ಚೆನ್ನಾಗಿ 1 ಅವರ್ ಆಗಿದೆ, ಚೆನ್ನಾಗಿ ಬೈಂಡಿಂಗ್ ಕೂಡ ಆಗಿದೆ. ಎಷ್ಟು ಸಖತ್ತಾಗಿ ಎಷ್ಟು ಕಲರ್ಫುಲ್ಲಾಗಿ ಫಿಶ್ ಬೈಂಡಿಂಗ್ ಆಗಿದೆ ಅಂತ ನೋಡ್ಬೋದು. ಎಣ್ಣೆ ಕಾದಮೇಲೆ ಈ ರೀತಿ ಒಂದೊಂದೇ ಪೀಸ್ಗಳನ್ನ ಹಾಕೋಬೇಕಾಗತ್ತೆ. ತುಂಬ ಎಣ್ಣೆನೂ ಅಷ್ಟೇ, ತುಂಬ ಜಾಸ್ತಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮೀಡಿಯಮ್ ಆಗಿ ಎಣ್ಣೆನ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಫಿಶ್ಗಳನ್ನ ಹಾಕ್ಕೊಂಡು 1-3 ನಿಮಿಷ ನೀವು ಬೇಯಿಸಿದ್ರೆ ಸಾಕು, ಫಿಶ್ ಬೇಗ ಬೆಂದೋಗುತ್ತೆ. 2-3 ನಿಮಿಷ ಹಾಕ್ತಿದ್ದಾಗೇ ಇದನ್ನು ಉಲ್ಟ ತಿರುಗಿಸಿ ಮತ್ತೆ 1-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಕಂಪ್ಲೀಟಾಗಿ ನಿಮಗೆ ಬೇಯಬೇಕಂದ್ರೆ 5-6 ನಿಮಿಷದಲ್ಲೇ ಫಿಶ್ ಕಬಾಬ್ ನಿಮಗೆ ರೆಡಿ ಆಗುತ್ತೆ. ನೋಡಿ, ಎಷ್ಟು ಸಖತ್ತಾಗಿ ಎಷ್ಟು ಕಲರ್ಫುಲ್ ಆಗಿರ್ತಕ್ಕಂಥ ಫಿಶ್ ಕಬಾಬ್ ಮನೆಯಲ್ಲೇ ರೆಡಿ ಆಗ್ತದೆ ಅಂತ. ಈ ರೀತಿ ಆದಷ್ಟು ಮನೆ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಈಗ ಫಿಶು ನೀಟಾಗಿ ಬೆಂದಿದೆ. ಇವಾಗ ನಾನು ಇದನ್ನು ತೆಗೆದು 1 ಎಣ್ಣೆ ಜಾಲರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ ಆಗಿರ್ತಕ್ಕಂಥ ಫಿಶ್ ಕಬಾಬ್ ರೆಡಿ ಆಗಿದೆ. ಈಗ ಇದನ್ನು ತೆಕ್ಕೊಳ್ಳೋಣ. ಇದ್ರ ಜೊತೆಗೆ ನೀವು ಪುದೀನ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ತುಂಬ ಸಖತ್ತಾಗಿರುತ್ತೆ. ನಾನು ಪುದೀನ ಚಟ್ನಿ ತೋರಿಸಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದ್ರೆ ಹಾಕಿರ್ತೀನಿ, ನೀವು ನೋಡ್ಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.